ಪ್ಲೀಸ್ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ವೆಯ್ಟ್ ಲಾಸ್ ಬಗ್ಗೆ ಯೋಗಾ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಕೆಲವೊಂದು ಟಿಪ್ಸ್ಗಳು ಹೇಳಿರುವಂತ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಎಕ್ಸಸೈಸ್ಗಳ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗದೆಲ್ಲ ಇಷ್ಟ ಆಗಿದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮುಗಿದ ನಂತರ ಕೂಡ ನೀವು ನೋಡ್ಬೋದು. ತುಂಬಾ ಯೂಸ್ಫುಲ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಸರ್ಚ್ ಮಾಡಿ ನೋಡಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲೂ ಕೂಡ ಅಷ್ಟೇ, ವೆಯ್ಟ್ ಲಾಸ್ ಆಗೋದಕ್ಕೆ ಯೋಗ ಮುದ್ರೆಯನ್ನ ತಿಳಿಸ್ತಾ ಇದ್ದೀನಿ. ಎರಡು ತುಂಬಾ ಮುಖ್ಯವಾಗಿರೋ ಯೋಗ ಮುದ್ರೆಗಳನ್ನ ತಿಳಿಸ್ತಾ ಇದ್ದೀನಿ. ಇದರಿಂದ ನೀವು ನಿಮ್ಮ ಬಾಡಿ ವೆಯ್ಟ್ನ ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು. ಈ ಯೋಗ ಮುದ್ರೆ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿರೋ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ, ಅದರಿಂದ ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಸುಲಭ ಆಗುತ್ತೆ. ಸ್ನೇಹಿತರೆ, ಇವತ್ತು ನಾನು ತಿಳಿಸ್ತಾ ಇರುವಂತ ಎರಡು ಯೋಗ ಮುದ್ರೆಗಳು ಯಾವ್ದ್ಯಾವ್ದು ಅಂದ್ರೆ, ಮೊದಲನೇದು ಸೂರ್ಯ ಮುದ್ರೆ ಅಥವಾ ಅಗ್ನಿ ಮುದ್ರೆ, ಇನ್ನೊಂದು ಲಿಂಗ ಮುದ್ರೆ. ಇದೆರಡರಿಂದ ಕೂಡ ನಾವು ನಮ್ಮ ವೆಯ್ಟ್ ಲಾಸ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, ತುಂಬಾನೇ ಸುಲಭ. ನೀವು ಟಿವಿ ನೋಡ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ, ಅಥವಾ ಪೂಜೆ ಮಾಡ್ಬೇಕಾದ್ರೆ, ಈ ತರ ನೀವು ಫ್ರೀ ಆಗಿರೋ ಟೈಮ್ ಪ್ರಾಕ್ಟೀಸ್ ಮಾಡ್ಬೋದು. ಇಂಥದ್ದೇ ಟೈಮ್ ಅಂತ ಇಲ್ಲ, ನೀವು ಯಾವಾಗ ಫ್ರೀ ಆಗಿರ್ತೀರೋ, ನಿಮ್ ಕೈ ಯಾವಾಗ ಫ್ರೀ ಇರುತ್ತೋ ಅಂತ ಟೈಮಲ್ಲೆಲ್ಲ ನೀವು ಇದನ್ನ 5 ನಿಮಿಷ 10 ನಿಮಿಷ ಈ ತರ ಪ್ರಾಕ್ಟೀಸ್ ಮಾಡ್ಬೋದು. ಸ್ನೇಹಿತರೆ, 20 ನಿಮಿಷದವರೆಗೂ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮೊದಲು ನಾನು ನಿಮ್ಗೆ ಅಗ್ನಿ ಮುದ್ರೆ ಅಥವಾ ಸೂರ್ಯ ಮುದ್ರೆ ಅಂತ ಏನ್ ಕರಿತೀವಿ ಇದ್ರ ಬಗ್ಗೆ ತಿಳಿಸ್ತೇನೆ. ಅಗ್ನಿ ಅಂದ ತಕ್ಷಣ ನಿಮ್ಗೆ, ಸೂರ್ಯ ಅಂದ ತಕ್ಷಣನೇ ಅನ್ಸೋದು ನಮ್ಗೆ ಹೀಟ್ ಅಂತ. ಇದು ಈ ಒಂದು ಮುದ್ರಣ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ಹೀಟ್ ಜನರೇಟ್ ಆಗುತ್ತೆ, ನಮ್ಮ ಬಾಡಿ ಹೀಟ್ ಆಗುತ್ತೆ. ಅದರಿಂದ ಈ ಒಂದು ಮುದ್ರೆಯನ್ನ ಮಾಡ್ಬೇಕಾದ್ರೆ ನೀವು ತಂಪಾಗಿರೋ ಆಹಾರಗಳನ್ನ ಕೂಡ ಸೇವಿಸ್ಬೇಕಾಗುತ್ತೆ. ಯಾಕೆಂದ್ರೆ ಕೆಲವೊಂದ್ಸಲ ನಮ್ಮ ಬಾಡಿನಲ್ಲಿ ಹೀಟ್ ಜಾಸ್ತಿ ಆದ್ರೆ ಅದರಿಂದ ಬೇರೆ ತೊಂದರೆಗಳು ಶುರುವಾಗ್ಬೋದು. ಅದರಿಂದ ಸ್ವಲ್ಪ ತಂಪಾಗಿರೋ ಆಹಾರಗಳನ್ನ ಸೇವಿಸಿ ತುಂಬಾ ಹೀಟ್ ಆಗ್ತಿದೆ ಬಾಡಿ ಅನ್ನೋರು. ಅಗ್ನಿ ಮುದ್ರೆ ಮಾಡೋದು ಹೇಗೆ ಅಂತಂದ್ರೆ, ನೋಡಿ, ಈ ಹೆಬ್ಬೆರಳಿನ ಮೂಲಕ್ಕೆ ಈ ಉಂಗುರದ ಬೆರಳಿದೆಯಲ್ಲ, ಈ ಉಂಗುರದ ಬೆರಳನ್ನ ಇಲ್ಲಿಗೆ ಸೇರಿಸ್ಬೇಕು. ಹೆಬ್ಬೆರಳಿನ ಇಲ್ಲಿ ಕೆಳಗಡೆ ಮೂಲಕ್ಕೆ ಈ ಉಂಗುರದ ಬೆರಳನ್ನ ಈ ರೀತಿ ಸೇರಿಸ್ಬೇಕು. ಇಷ್ಟೇ ನೋಡಿ, ಈ ರೀತಿ ಮಾಡ್ಕೊಂಡು ಕೂತ್ಕೊಂಡು ಈ ರೀತಿ ನೀವು ಟಿವಿ ನೋಡ್ಬೇಕಾದ್ರೆ ಮಾಡ್ಬೋದು, ಪೂಜೆ ಮಾಡ್ಬೇಕಾದ್ರೆ ಮಾಡ್ಬೋದು, ಅಥವಾ ಒಂದ್ ಕೈಯಲ್ಲಿ ಏನಾದ್ರು ಬರಿತಾ ಇರ್ತೀರಾ ಆಗ ಇನ್ನೊಂದ್ ಕೈಯಲ್ಲಿ ಈ ಮುದ್ರೆಯನ್ನ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಜಸ್ಟ್ ನೋಡಿ, ಈ ರೀತಿ ತುಂಬಾ ಸಿಂಪಲ್ ಆಗಿದೆ. ನೀವು ಪ್ರತಿದಿನ ಇದನ್ನ 20 ನಿಮಿಷ ಪ್ರಾಕ್ಟೀಸ್ ಮಾಡಬಹುದು. ಸ್ನೇಹಿತರೆ, ಮತ್ತೆ ಯಾರಿಗೆ ಕಣ್ಣಿನ ತೊಂದರೆ ಇರುತ್ತೋ ಅಂತವರು ಕೂಡ ಈ ಒಂದು ಮುದ್ರೆಯನ್ನ ಮಾಡ್ಬೋದು. ಕಣ್ಣಿಗೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳಿಗೂ ಇದರಿಂದ ಪರಿಹಾರ ಸಿಗುತ್ತೆ, ಗುಣಮುಖ ಆಗುತ್ತೆ. ಸ್ನೇಹಿತರೆ, ತುಂಬಾನೇ ಯೂಸ್ಫುಲ್ ಆಗಿರೋ ಒಂದು ಮುದ್ರೆ ಇದು. ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇದು ನಮ್ಮ ಬಾಡಿನಲ್ಲಿ ಹೀಟ್ ಅನ್ನ ಜನರೇಟ್ ಮಾಡುತ್ತೆ, ಅದರಿಂದ ನಮ್ಮ ದೇಹದಲ್ಲಿರೋ ಬೇಡವಾದ ಬೊಜ್ಜು ಏನಿರುತ್ತೆ ಅದು ಕರಗೋದಕ್ಕೆ ಶುರುವಾಗುತ್ತೆ. ತುಂಬಾ ಸಿಂಪಲ್ ಆಗಿ ಮುದ್ರೆನ ಮಾಡೋದ್ರ ಮೂಲಕ ನೀವು ವೆಯ್ಟ್ ಲಾಸ್ ಅನ್ನ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಮುದ್ರೆ ಹೇಳಿದೆ, ಲಿಂಗ ಮುದ್ರೆ. ಇದನ್ನು ಕೂಡ ಅಷ್ಟೇ, ಲಿಂಗ ಮುದ್ರೆ, ನಾವು ಸೂರ್ಯ ಮುದ್ರೆ ಏನ್ ಹೇಳಿದೆ ಇದು ನಮ್ಮ ಬಾಡಿನಲ್ಲಿ ಹೀಟ್ ಅನ್ನ ಜನರೇಟ್ ಮಾಡುತ್ತೆ ಅಂತ, ಇದು ಕೂಡ ಅಷ್ಟೇ. ಇದನ್ನ ಹೇಗ್ ಮಾಡೋದು ಅಂದ್ರೆ, ಇದು ಕೂಡ ತುಂಬಾ ಸುಲಭ. ಸ್ನೇಹಿತರೆ, ಈ ರೀತಿ ಮಾಡಿ, ನಮಸ್ಕಾರ ಮುದ್ರೆ ಮಾಡಿ, ಈ ರೀತಿ ನೋಡಿ, ಎಲ್ಲಾನು ಇಂಟರ್ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಲಾಕ್ ಆಯ್ತಲ್ವಾ. ನಂತರ ಹೆಬ್ಬೆರಳು ಇದೆಯಲ್ಲ, ಯಾವ್ದಾದ್ರು ಒಂದ್ ಹೆಬ್ಬೆರಳನ್ನ ಈ ರೀತಿ ಮೇಲ್ ಮಾಡ್ಬೇಕು. ಈ ಹೆಬ್ಬೆರಳು ಒಂದು ಹೀಗೆ ಇಲ್ಲಿ ಒಂದೇ ಒಂದು ಹೆಬ್ಬೆರಳನ್ನ ಮಾತ್ರ, ಯಾವ ಕೈ ಹೆಬ್ಬೆರಳಾದ್ರೂ ಪರವಾಗಿಲ್ಲ, ಒಂದೇ ಒಂದು ಹೆಬ್ಬೆರಳನ್ನ ಮಾತ್ರ ನೋಡಿ ಈ ರೀತಿ ಮೇಲ್ ಮಾಡ್ಬೇಕು. ಬೇರೆ ಎಲ್ಲಾನು ಕ್ಲೋಸ್ ಮಾಡಿ ಒಂದ್ ಹೆಬ್ಬೆರಳನ್ನ ಮಾತ್ರ ಈ ರೀತಿ ಮೇಲ್ ಮಾಡ್ಬೇಕು. ಈ ರೀತಿ ಮಾಡ್ಬಿಟ್ಟು ಈ ರೀತಿ ಇಟ್ಕೊಂಡು ಕುತ್ಕೋಬಹುದು. ನೀವು ಫುಲ್ ಹಿಂಗ್ ಮೇಲೆ ಇಟ್ಕೋಬೇಕಾ ಏನಿಲ್ಲ, ನಿಮ್ಗೆ ಹೇಗ್ ಅನುಕೂಲ ಆಗುತ್ತೋ ಆ ರೀತಿ ಕೈಯನ್ನ ಇಟ್ಕೊಂಡು ನೀವು ಇದನ್ನ ಮಾಡ್ಬೋದು. ಇದರಿಂದ ಕೂಡ ಅಷ್ಟೇ, ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಮತ್ತೆ ನಿಮ್ಮ ವೆಯ್ಟ್ ಲಾಸ್ ಇದು ನಿಮ್ಗೆ ಗೊತ್ತಾಗುತ್ತೆ. ನೀವು ಕೆಲವೊಂದ್ಸಲ ಎಷ್ಟೊಂದ್ಸಲ ನಾವು ಏನೋ ಡಯಟ್ ಮಾಡ್ತಿರ್ತೀವಿ, ಯೋಗ ಎಕ್ಸಸೈಸ್ ಮಾಡ್ತಿರ್ತೀವಿ, ವಾಕ್ ಹೋಗ್ತಿರ್ತೀವಿ, ಯಾವ್ದ್ರಿಂದನೂ ಕೆಲವೊಂದ್ಸಲ ಪ್ರಯೋಜನಗಳು ಅಷ್ಟಾಗಿ ನಮ್ಗೆ ಸಿಗ್ತಾ ಇರಲ್ಲ. ರೆಗ್ಯುಲರ್ ಆಗಿ ನಾವು ಯಾವ್ದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಅಂತ ಟೈಮಲ್ಲಿ ನೀವು ಫ್ರೀ ಆಗಿರೋ ಟೈಮಲ್ಲಿ ಇದನ್ನು ಕೂಡ ಟ್ರೈ ಮಾಡಿ. ಇದು ಕೂಡ ನಿಮ್ಮ ವೆಯ್ಟ್ ಲಾಸ್ಗೆ ಒಂದು ಸಹಾಯ ಆಗುತ್ತೆ. ಮತ್ತೆ ಇದ್ರ ಜೊತೆ ನೀವು ಫುಡ್, ಮತ್ತೆ ಎಕ್ಸಸೈಸ್, ಯೋಗ ಇದನ್ನು ಸ್ವಲ್ಪ ನೀವು ಮಾಡಲೇಬೇಕು. ಇದೊಂದನ್ನೇ ಮಾಡಿದ್ರೆ ವೆಯ್ಟ್ ಲಾಸ್, ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ವೆಯ್ಟ್ ಏನಾಗ ಒಬ್ರು ಇರ್ತಾರೆ, ಒಬ್ರು ಸ್ವಲ್ಪ ವೆಯ್ಟ್ ಗೇನ್ ಇರ್ತಾರೆ,
ಒಬ್ಬೊಬ್ರದ್ದು ಬಾಡಿ ಒಂದೊಂಥರ ಇರುತ್ತೆ ಅಲ್ವಾ, ಎಲ್ರಿಗೂ ಒಂದೇ ರೂಲ್ಸ್ ಅಪ್ಲೈ ಆಗೋದಿಲ್ಲ. ಸೊ ಅದಕ್ಕೆ ನೀವು ಸ್ವಲ್ಪ ಫುಡ್ಡಲ್ಲಿ ಕಂಟ್ರೋಲ್ ಮಾಡಬೇಕು, ಮತ್ತು ಯೋಗ ಎಕ್ಸಸೈಸ್ಗಳು ಸಿಂಪಲ್ ಎಕ್ಸಸೈಸ್ ನಿಮ್ಗೆ ಯಾವುದಾಗುತ್ತೋ ಅದು ಯೋಗ ಮಾಡಿ, ವಾಕ್ ಮಾಡಿ, ಜೊತೆಗೆ ಈ ಒಂದು ಮುದ್ರೆಗಳನ್ನು ಕೂಡ ನೀವು ಟ್ರೈ ಮಾಡಿ. ಇದರಿಂದ ಕೂಡ ನಿಮ್ಮ ವೇಟ್ ಲಾಸ್ ಖಂಡಿತವಾಗ್ಲೂ ಆಗುತ್ತೆ. ಮತ್ತೆ ಮುದ್ರೆಗಳು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಅಲ್ವಾ ಸ್ನೇಹಿತರೆ. ಸಿಂಪಲ್ ಆಗಿರೋ ಎರಡು ಯೋಗ ಮುದ್ರೆಗಳನ್ನ ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದು ನಿಮ್ಗೆ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಳ್ತಾ ಇದ್ದೀನಿ, ಇಷ್ಟ ಆಗ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಪ್ಲೀಸ್ ದಯವಿಟ್ಟು ನನ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ನೀವು ಇನ್ನೂ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ.